ಹೊಂಗಸಂದ್ರದಲ್ಲಿ 9 ಮಂದಿಗೆ ಪಾಸಿಟಿವ್ ಹಿನ್ನೆಲೆಯಲ್ಲಿ ಸೋಂಕಿತ ಪ್ರದೇಶದಲ್ಲಿದ್ದ ಜನರನ್ನ ಮತ್ತೊಂದೆಡೆಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. ಸೋಂಕಿತ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳು ಕೂಡ ಸೀಲ್ ಡೌನ್ ಆಗ್ತಾ ಇದೆ. ಒಂದೊಂದಾಗಿ ಕ್ರಮಗಳನ್ನ ಈಗ ಬಿಬಿಎಂಪಿ ಅಧಿಕಾರಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿ ಕೈಗೊಳ್ತಾ ಇದ್ದಾರೆ. ಬಹಳಷ್ಟು ಚಾಲೆಂಜ್ ಇದೆ ಈ ವಿಚಾರವಾಗಿ, ಹೊಂಗಸಂದ್ರದ ವಿಚಾರವಾಗಿ. ಬಹಳಷ್ಟು ಜನ ಇದ್ದಾರೆ, ನೂರಾರು ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಸದ್ಯಕ್ಕೀಗ ಕೆಲಸ ಇಲ್ಲ, ಕೂಲಿ ಸಿಗ್ತಾ ಇಲ್ಲ, ಬಟ್ ಅಲ್ಲಿ ವಾಸ ಮಾಡ್ಕೊಂಡಿದ್ದಾರೆ. ಮತ್ತೆ ಅವರು ಬೇರೆ ಬೇರೆ ರಾಜ್ಯಗಳಿಂದ ಬಂದವರು. ಈಗ ನಾವು ನೋಡಿದ್ದು 9 ಪಾಸಿಟಿವ್ ಕೇಸ್ ಬಿಹಾರ ಮೂಲದ ಕಾರ್ಮಿಕರವರೆಲ್ಲ, ಪಾಪ ಕೆಲಸ ಅರಸಿ ಹೊಟ್ಟೆ ಪಾಡು ಅಂತ ಇಲ್ಲಿಗೆ ಬಂದಿದ್ರು. ಮತ್ತೆ ಇವರು ಫ್ಯಾಮಿಲಿ ಜೊತೆಗೆ ಇಲ್ಲೇ ಇದ್ರು, ಸೊ ಕೆಲಸ ಹುಡುಕ್ತಾ ಇದ್ರು, ಕೆಲವರು ಕೆಲಸ ಮಾಡ್ತಾ ಇದ್ರು. ಬಟ್ ಈಗ ಲಾಕ್ಡೌನ್ ಆದ್ಮೇಲೆ ಕೆಲಸ ಇಲ್ಲ, ಹಂಗಾಗಿ ತಮ್ಮ ತಮ್ಮ ಮನೆಯಲ್ಲೇ ಇದ್ರು. ಬಟ್ ಈ ಆ ಒಂದು ವ್ಯಕ್ತಿಯಿಂದ ಈಗ 9 ಜನಕ್ಕೆ ಹಬ್ಬಿರೋದು, ಅದು ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ ಅಂತ ಆತಂಕ ಇದ್ರೂ ಕೂಡ, ಸೊ ವಾಟ್ ನೆಕ್ಸ್ಟ್ ಅಂತ ಒಂದು ಆತಂಕ ಇದ್ದೇ ಇರುತ್ತೆ. ಮತ್ತೆ ಸೊ ಇವ್ರಿಗೆ ಎಲ್ಲಿಂದ ಸೋರ್ಸ್, ಎಲ್ಲಿಂದ ಇವ್ರಿಗೆ ಎಲ್ಲಿಂದ ಹಬ್ಬಿತು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸ್ಥಳಕ್ಕೆ ಸಾಕಷ್ಟು ಜನಪ್ರತಿನಿಧಿಗಳು ಹೋಗ್ತಾ ಇದ್ದಾರೆ. ಹೊಂಗಸಂದ್ರ ಕಾರ್ಪೊರೇಟರ್ ಭಾರತಿ ರಾಮಚಂದ್ರ ಈ ವಿಚಾರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಾಸಿಟಿವ್ ಬಂದಂತ ಹಿನ್ನೆಲೆಯಲ್ಲಿ ಹೊಂಗಸಂದ್ರದಲ್ಲಿ ಈಗ ಸೀಲ್ ಡೌನ್ ಮಾಡ್ತಾ ಇದ್ದಾರೆ. ಮತ್ತೆ ಸೋಂಕಿತ ಪ್ರದೇಶದಲ್ಲಿ ಯಾರೆಲ್ಲ ಜನ ಇದ್ರು, ಕ್ವಾರಂಟೈನ್ ಮಾಡೋಣ ಅಂದ್ರೆ ಮತ್ತೆ ಚಿಕ್ಕ ಚಿಕ್ಕ ಮನೆ ಮತ್ತೆ ಸಂಪರ್ಕದಲ್ಲಿ ಬರ್ತಾರೆ, ಅವರು ಕ್ಲೋಸ್ ಕಾಂಟ್ಯಾಕ್ಟ್ ಬರ್ತಾರೆ, ಮತ್ತೆ ಒಬ್ಬರಿಂದ ಮತ್ತು ಇನ್ನೊಬ್ಬರಿಗೆ ಹರಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರಿಸ್ಕ್ ಎಲ್ಲ ಬೇಡ ಅಂದ್ಬಿಟ್ಟು ಬೇರೆ ಕಡೆಗೆ ಇವ್ರನ್ನೆಲ್ಲ ಸ್ಥಳಾಂತರ ಮಾಡೋದಕ್ಕೆ ಈಗ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಮತ್ತೆ ಆಹಾರ ಪೂರೈಕೆ ಎಲ್ಲ ಆಗ್ತಾ ಇತ್ತಲ್ಲ, ಆ ನಿಟ್ಟಿನಲ್ಲೂ ಕೂಡ ಮುಂದೆ ಯಾವ ತರ ಕ್ರಮ ಕೈಗೊಳ್ಬೇಕು ಅಂತ ಯೋಚನೆ ಇದ್ದಾರೆ. ಹೊಂಗಸಂದ್ರದ ವಿದ್ಯಾಜ್ಯೋತಿ ಬಡಾವಣೆಯಲ್ಲಿ ಕೊರೋನಾ ಸೋಂಕಿತರು ಕಂಡುಬಂದಿರುವಂಥದ್ದು ಅಕ್ಕಪಕ್ಕದಲ್ಲಿ ಸಾಕಷ್ಟು ಆತಂಕವನ್ನು ನಿರ್ಮಾಣ ಮಾಡಿದೆ. ಅಕ್ಕಪಕ್ಕದಲ್ಲಿರುವಂಥ ಒಂದಷ್ಟು ಏರಿಯಾಗಳನ್ನು, ಅಂತ ಹೇಳಿದ್ರೆ ಸೋಂಕಿತರ ಶೆಡ್ಗಳಿಗೆ ಸಂಪರ್ಕ ಕಲ್ಪಿಸುವಂಥ ಒಂದಷ್ಟು ಏರಿಯಾಗಳೇನಿದ್ದಾವೆ, ರಸ್ತೆಗಳನ್ನು ಈಗಾಗಲೇ ಸೀಲ್ ಡೌನ್ ಮಾಡಲಾಗಿದೆ. ಆ ಸೀಲ್ ಡೌನ್ ಆಗಿರುವಂಥ ಏರಿಯಾಗಳಲ್ಲಿ ಸಂಪೂರ್ಣ ಪ್ರವೇಶವನ್ನು ರದ್ದು ಮಾಡಲಾಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ವಾರ್ಡ್ನ ಮಟ್ಟದಲ್ಲಿ ಬಿಬಿಎಂಪಿ ಮತ್ತು ಪೊಲೀಸ್ ಇಲಾಖೆ ಹೊಣೆಗಾರಿಕೆ ಮುಖ್ಯ ಆಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಕಾರ್ಪೊರೇಟರ್ ಹೊಣೆಗಾರಿಕೆಯೂ ಕೂಡ ಮುಖ್ಯ ಆಗಿರುತ್ತೆ. ಕಾರ್ಪೊರೇಟರ್ ಆಗಿರುವಂಥ ಭಾರತಿ ರಾಮಚಂದ್ರ ನಮ್ಮ ಜೊತೆಗಿದ್ದಾರೆ, ಅವ್ರ ಹತ್ರ ಮಾತಾಡೋಣ. ಮೇಡಮ್, ಬಿಬಿಎಂಪಿ ಕಡೆಯಿಂದ ಅಲ್ಟಿಮೇಟಾಗಿ ಏನು ತೆಗೆದುಕೊಂಡಿದ್ದೀರಾ? ಈಗ ಸದ್ಯಕ್ಕೆ ಬಿಬಿಎಂಪಿ ಕಡೆಯಿಂದನೇ ನಾವು ಆರೋಗ್ಯದ ಒಂದು ಏನು ಡಿ ಎಚ್ ಅವರು ಅವರು ಎಲ್ಲ ಬಂದು ನಮಗೆ ಮಾಹಿತಿ ಗೊತ್ತಾಗಿದ ತಕ್ಷಣ ಬಿಬಿಎಂಪಿ ಅವ್ರನ್ನೆಲ್ಲ ಕರೆಸಿ ನಾವು ಎಲ್ಲ ಅವರು ಏನು ಹೋಮ್ ಕ್ವಾರಂಟೈನ್ ಮಾಡೋದ್ರ ಬಗ್ಗೆ ಮತ್ತು ಅವ್ರನ್ನ ಕರ್ಕೊಂಡೋಗಿ ಬೇರೆ ಬೇರೆ ಕಡೆ ಹೆಲ್ತ್ ಚೆಕಪ್ ಮಾಡಿಸೋದ್ರ ಬಗ್ಗೆ ಎಲ್ಲ ಬಿಬಿಎಂಪಿ ಕಡೆಯಿಂದ ಮಾಡಿಸ್ತಾ ಇದ್ದೀವಿ ಸರ್. ಸೋಂಕಿತರು ಇದ್ದಾರೆ ಅಂತ ಕಂಡುಬಂದಂಥ ಟೈಮಲ್ಲಿ ತಕ್ಷಣಕ್ಕೆ ಏನು ಮಾಡಿದ್ರಿ ನೀವು? ತಕ್ಷಣಕ್ಕೆ ಅವರು ಅಲ್ಲಿ ಎಷ್ಟು ಜನ ಅವನ ಜೊತೆ ಇದ್ದರು, ಆ ಹುಡುಗನ ಅಪ್ಪ ಅವ್ರ ಜೊತೆ ಒಂದು 7-8 ಜನನೋ ಒಂದು ರೂಮಲ್ಲಿದ್ರಂತೆ, ಎದುರು ಬದ್ರು ಮನೆಗಳವು, ಅಲ್ಲಿರೋ ಒಂದು 28 ಜನನೋ ಏನೋ ಎಲ್ಲರನ್ನು ಕರ್ಕೊಂಡೋಗಿದ್ದಾರೆ ಸರ್. ಅವತ್ತೇನೆ ಸ್ಥಳೀಯರು ಅಕ್ಕಪಕ್ಕದಲ್ಲಿರುವಂಥ ಬೇರೆ ಮನೆಗಳು, ಬೇರೆ ಮನೆಗಳವ್ರನ್ನ ನಿನ್ನೆ ಬೆಳಗ್ಗೆ ಕರ್ಕೊಂಡೋಗಿದ್ದಾರೆ. ನಿನ್ನೆ ಬೆಳಗ್ಗೆ 142 ಜನ ಕರ್ಕೊಂಡೋಗಿದ್ದಾರೆ. ಒಂದು ಮೂಲಗಳ ಪ್ರಕಾರ ಆತ ಇಲ್ಲಿನ ಸ್ಥಳೀಯ ವೇಣು ಆಸ್ಪತ್ರೆ ಬಿಟ್ಟರೆ ಇನ್ನೂ ಒಂದಷ್ಟು ಆಸ್ಪತ್ರೆಗಳಿಗೆ ಹೋಗಿದ್ದ ಅನ್ನುವಂಥ ಮಾತುಗಳಿದೆ. ನಿಮಗೆ ಗಮನಕ್ಕಿದೆಯಾ? ನಮ್ಮ ಗಮನಕ್ಕೆ ಈಗ ಒಂದು ಸ್ವಲ್ಪ ಹೊತ್ತು ಮೊದಲು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಹೇಳಿದ್ರು, ಫಸ್ಟು ವೇಣು ಆಸ್ಪತ್ರೆಗೆ ಹೋಗಿ ತೋರಿಸಿದ್ದಾರೆ, ಆಮೇಲೆ ಜಯದೇವ ಹೋಗಿದ್ದಾರಂತೆ, ಇನ್ನೊಂದು ಕಿಮ್ಸ್ ಆಸ್ಪತ್ರೆ ಏನೋ ಅವ್ರು ಒಳಗಡೆನೆ ಕರ್ಕೊಂಡಿಲ್ಲ ಅಂದರು, ಆಮೇಲೆ ಏನೋ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಹೋದ್ಮೇಲೆ ಗೊತ್ತಾಯಿತು ಅಂತ ಹೇಳ್ತಾ ಇದ್ದಾರೆ ಇವಾಗ. ಅಲ್ಟಿಮೇಟ್ ಆಗಿ ಈಗ ಸೀಲ್ ಡೌನು ಇಡೀ ವಾರ್ಡ್ ಮಾಡಬೇಕನ್ನುವಂಥ ಆಲೋಚನೆಗಳು ಕೂಡ ನಡೀತಿದೆ ಅಂತೇಳಿ, ಈಗ ಕೇವಲ 2-3 ರಸ್ತೆಗಳು ಮಾಡಿದ್ದೀರಾ, ಇಡೀ ವಾರ್ಡನ್ನು ಸೀಲ್ ಡೌನ್ ಮಾಡಬೇಕನ್ನುವಂಥ ಪ್ರಸ್ತಾವನೆ ಏನಾದರೂ ನೀವು ಬಿಬಿಎಂಪಿ ಕೊಡುವಂಥ ಸಾಧ್ಯತೆಗಳು ಇಲ್ಲ ಸರ್? ಅದು ಇದೇನಾಗಿದೆ, ಒಂದು ಮೂಲೆಯಲ್ಲಿ ಇರೋದ್ರಿಂದ ಇದು, ಅದು ಅಲ್ಲಿ ಅಂಥ ಮನೆಗಳು ಇಲ್ಲ, ಅಲ್ಲಿ ಬರೀ ಒಂದು ಸೀಟ್ ಮನೆಗಳು ಸ್ವಲ್ಪ ಇರೋದ್ರಿಂದ ಅವರು ಹೇಗೆ ಅಂದರೆ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರೋರು, ಆಮೇಲೆ ಅವರು ಒಂದೇ ಪ್ಲೇಸಲ್ಲಿ ಕರೆಕ್ಟಾಗಿ ಇರ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಅವರು ಅಲೆಮಾರಿಗಳ್ತಾರೆ. ಹಾಗಾಗಿ ಅವರು ಎಲ್ಲೂ ಓಡಾಡಿಲ್ಲ ಅನ್ನೋ ಒಂದು ಭರವಸೆನೂ ಎಲ್ಲ ಹೇಳ್ತಾವ್ರಿ ಇಲ್ಲ. ಅಕ್ಕಪಕ್ಕದ ಜನನ ಕೇಳಿದ್ವಿ ನಾವು, ಮತ್ತು ನಮ್ಮ ಇವರು ಆಶಾ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ಅವ್ರು ಈ ಕಡೆಯೆಲ್ಲ ಬರ್ತಿರಲಿಲ್ಲ ಮೇಡಮ್. ಲಾಕ್ಡೌನ್ ಆದಾಗಲಿಂದ ಊಟನೂ ಇಲ್ಲಿಗೆ ಯಾರೋ ಇಲ್ಲಿ ತಂದುಕೊಟ್ರಿ, ಇಬ್ಬರು ಬಂದು ಎತ್ಕೊಂಡು ಹೋಗೋರ. ಮತ್ತು ಅವರಿಗೂ ಆತಂಕ ಇರ್ತದೆ. ಈಗ ಅದು ಆತಂಕದ ವಿಷಯ ಅಲ್ವಾ, ಯಾಕಂತ ಹೇಳಿದ್ರೆ ಆಹಾರ ಪೊಟ್ಟಣಗಳನ್ನು ಪೂರೈಕೆ ಮಾಡಲಾಗಿದೆ ಅವರಿಗೆ, ಆಹಾರ ಪೂರೈಕೆ ಪಟ್ಟಣ ಮಾಡೋರಂತವ್ರು ಕೂಡ ನೀವು ಕ್ವಾರಂಟೈನ್ ಒಳಪಡಿಸಲಿ. ಅದು ನೋಡ್ತೀವಿ ಸರ್, ಈಗ ನೆಕ್ಸ್ಟ್ ಯಾರು ಕೊಡ್ತಿದ್ರು, ಒಬ್ಬರು ಬಂದು ತಗೊಂಡೋಗ್ತಿರಂತೆ, ಆದರೂ ಅವ್ರು ಯಾರು ಕೊಡ್ತಿದ್ರು ಅನ್ನೋದ್ರು ಅವ್ರನ್ನ ನೋಡ್ಬಿಟ್ಟು ಅವ್ರನ್ನ ಹೋಮ್ ಕ್ವಾರಂಟೈನ್ ಮಾಡೋಣ. ಒಂದು ಇನ್ನೊಂದು ಹೇಳಿದ್ರೆ ಈ ಅಕ್ಕಪಕ್ಕದಲ್ಲಿ ನೀವೇನು ಫುಡ್ ಬೇರೆ ವಿತರಣೆ ಮಾಡ್ತಿದ್ರಿ, ಈ ರಸ್ತೆಗಳಿಗೆ ಹೊಂದ್ಕೊಂಡಂತೆ ಏನು ಆಹಾರ ಪೂರೈಕೆ ಆಗ್ತಿತ್ತು ಬೇರೆ ಬೇರೆ ದಾನಿಗಳು, ಈಗೆಲ್ಲ ಇಂದೇಟ್ ಆಗ್ತಾ ಇದ್ದಾರೆ, ಬಂದು ಯಾರು ಕೂಡ ಪೂರೈಕೆ ಮಾಡುವಂಥ ಮಟ್ಟದಲ್ಲಿಲ್ಲ ಅಂತ ನೀವೇನು? ನಾವು ಅವರು ಯಾರು ಕೊಡ್ತಿದ್ರು ಅಂತ ಇಲ್ಲಿ ವಿಚಾರಿಸ್ಬಿಟ್ಟು ಅವ್ರನ್ನು ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಹೋಮ್ ಕ್ವಾರಂಟೈನ್ ಮಾಡೋಣ. ಈಗ ನಿಮ್ಮನ್ನು ಕೂಡ ಹೋಮ್ ಕ್ವಾರಂಟೈನು ಅಥವಾ ನಿಮ್ಮ ಹಸ್ಬೆಂಡ್ ಅನ್ನು ಕೂಡ ಹೋಮ್ ಕ್ವಾರಂಟೈನ್ ಮಾಡ್ಬೇಕು ಅನ್ನೋಂಥ ಚಿಂತನೆಗಳಾದ್ರೆ ನೀವು ಒಳಪಡ್ತೀರಾ? ಆಗಲಿ ಬಿಡಿ ಸರ್, ಎಲ್ಲರಿಗೂ ಆಗೋದು ನಮಗೂ ಆಗಲಿ, ಯಾಕಂದರೆ ನಾವು ಜಾಸ್ತಿ ಇಲ್ಲಿ ಬಂದಿಲ್ಲ, ಆದರೂ ಮಾಡಬೇಕು ಅನ್ನೋದಾದರೆ ಆಗಲಿ ಬಿಡಿ, ಅದರಲ್ಲೇನಿಲ್ಲ. ಇದು ಒಟ್ಟಾರೆ ಕಾರ್ಪೊರೇಟರ್ ಭಾರತಿ ರಾಮಚಂದ್ರ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಥಾಮಸ್, ನ್ಯೂಸ್ 18 ಕನ್ನಡ, ಬೆಂಗಳೂರು.